ನಮಸ್ಕಾರ ವೀಕ್ಷಕರೇ. ಇನ್ನೇನು ಪರೀಕ್ಷೆಗಳನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಮುಂದಿನ ತರಗತಿಗಳಲ್ಲಿ ಮುಂದಿನ ಬರುವಂಥ ವರ್ಷಗಳಲ್ಲಿ ಪರೀಕ್ಷೆಯನ್ನು ಅಟೆಂಡ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಏನು ಅಂದರೆ, ಇಲ್ಲಿ ಗಾದೆಗಳು ಅಂತಕ್ಕಂಥದ್ದು ಏನಿರುತ್ತೆ, 3 ಮಾರ್ಕ್ಸ್ ಇರುತ್ತೆ. ಪ್ರಬಂಧಕ್ಕೆ 5 ಮಾರ್ಕ್ಸ್, ಅಲಂಕಾರಕ್ಕೆ 3 ಮಾರ್ಕ್ಸ್, ಛಂದಸ್ಸಿಗೆ 3 ಮಾರ್ಕ್ಸ್, ಪಠ್ಯಕ್ಕೆ ಅಂದರೆ ಒಂದು ಪ್ಯಾಸೇಜನ್ನು ಕೊಟ್ಬಿಟ್ಟು ಏನು ಹೇಳ್ತಾರೆ, ಸೊ ಅದು 2+2. ಹಾಗೆ ಪದ್ಯ, ಅಲ್ಲಿ ಕಂಠಪಾಠ 4 ಮಾರ್ಕ್ಸ್ ಇರುತ್ತೆ. ಒಂದು ವಾಕ್ಯದಲ್ಲಿ ಅಟ್ಲೀಸ್ಟ್ ಆಗಿ 4 ಮಾರ್ಕ್ಸ್ ತೆಗಿಬಹುದು. 2 ವಾಕ್ಯದಲ್ಲಿ ಕಷ್ಟಪಟ್ಟರೆ 10 ಮಾರ್ಕ್ಸ್, 20 ಮಾರ್ಕ್ಸಿಗೆ 10 ಮಾರ್ಕ್ಸ್ ತೆಗಿಬೋದು. ಸೊ ಟೋಟಲಾಗಿ 36 ಮಾರ್ಕ್ಸ್ಗಳನ್ನು ತಗೋಬೋದು. 36 ಮಾರ್ಕ್ಸ್ಗಳಿಗೆ ನೀವು ಪ್ರಯತ್ನ ಪಟ್ಟಿದ್ದೇ ಆದರೆ, ಅಂದರೆ ಇದಕ್ಕೆ ಪ್ರಯತ್ನವೇ ಬೇಕಾಗಿಲ್ಲ, ಪ್ರಯತ್ನ ಪಡೆದೇ ನೀವು ಸ್ಕೋರ್ಗಳನ್ನು ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇದನ್ನು ತೋರಿಸಿರುವಂಥದ್ದು. ನೀವು ಹೆಚ್ಚಿನ ಪ್ರಯತ್ನವನ್ನು ಪಟ್ಟರೆ, ಸರಿಯಾದ ಒಂದು ಸುಮ್ಮನೆ ಆದರೂ ಪ್ರಯತ್ನ ಪಟ್ಟರೆ 50 ಮಾರ್ಕ್ಸ್ಗಳಷ್ಟು ನಿಮಗೆ ಎಕ್ಸಾಮ್ ರೈಟಿಂಗಲ್ಲಿ ಸಿಗುತ್ತೆ. ಇನ್ನು ಉಳಿದಿರುವಂಥದ್ದು ಪ್ಲಸ್ ಆಗಿ 25 ಆದರೂ ಆಡಾಗ್ಬೋದು, ಅಷ್ಟು ಎಷ್ಟು ಆಡಾಗುತ್ತೋ ಆಡಾಗುತ್ತೆ. ಸೊ 75 ತನಕ ನಿಮಗೆ ಸ್ಕೋರ್ ಬರುತ್ತೆ. ಧೈರ್ಯಗಿಡುವಂತಹ ಯಾವುದೇ ಭಯ ಆಡುವಂತಹ ಯಾವುದೇ ವಿಷಯ ಇಲ್ಲ. ತುಂಬ ಸುಲಭವಾಗಿ ಮಾರ್ಕ್ಸ್ನ ತಗೋಬೋದು. ಪ್ರಯತ್ನ ಪಡಿ, ಒಳ್ಳೆಯದಾಗಲಿ. ಹಾಗೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ತೊಂದರೆಗಳಾಗಬಹುದು, ಆದರೆ ಮತ್ತೆ ನಾನು ನಿಮ್ಮನ್ನು ಈ ವಿಷಯಗಳ ಪರವಾಗಿ ಮತ್ತೆ ಮಾತಾಡಲಿಕ್ಕೆ ನಿಮಗೆ ಸಿಗ್ತೀನಿ. ಧನ್ಯವಾದಗಳು.